Hi everyone, welcome to Jhanvitha Creations. Friends, ivattu design ge nanu ring bead matte small size gold bead na tagondidini. Illi 6 vele darana tegdu na hatakondidini. Friends, needle number 10 tagondidini, 11 adru nadiyutte. Neevu enadru first time video nortidire please subscribe maadi. Hagene Facebook alli watch maartidire Facebook page follow maadi. Illi nanu eradu sala lock maadkoltini. Needle na batte chuchi darana tandu ee reeti lock maadkolbeku. ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಎರಡು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. ಲಾಕ್ ಆದಮೇಲೆ ಮತ್ತೆ ನಾನು ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲೊಂದು ರೌಂಡ್ ಶೇಪ್ ಬೀಡ್ನ ನಾನು ಇಲ್ಲಿ ಬಳಸಿದ್ದೀನಿ ಫ್ರೆಂಡ್ಸ್. ಈ ರೀತಿದು ನೀವು ಯಾವುದೇ ಫ್ಲ್ಯಾಟ್ ಬೀಡ್ ಆಗಿದ್ರೂ ಸರಿ, ಗೋಲ್ಡ್ ಬೀಡು ಯಾವುದಾದ್ರೂ ಸರಿ ನೀವು ತಗೊಳ್ಬೋದು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಬೀಡ್ನ. ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ನಾನು ಬಟ್ಟೆಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. ಈ ರೀತಿ ನೆಡಲ್ನ ಚುಚ್ಚಿ ದಾರನ ತಂದು ಎರಡು ಲೂಪ್ ಆಗುತ್ತೆ ನೆಡಲ್ ಮೇಲೆ. ಎರಡು ಲೂಪಿಂದ ಒಂದೇ ಸಲ ದಾರನ ಹೇಳ್ಕೊಳ್ಬೇಕು. ಇದನ್ನು ನಾವು ಲಾಕ್ ಅಂತಲೂ ಕೂಡ ಕರಿತೀವಿ, ಸಿಂಗಲ್ ಕ್ರೋಶನ್ ಅಂತಲೂ ಕೂಡ ಕರಿತೀವಿ. ಈ ರೀತಿ ಎರಡು ಸಲ ಆಯಿತು ಅಂದರೆ ಬೀಡ್ ಲಾಕ್ ಮಾಡಿದ್ವಲ್ಲ ಅದು ಸೇರಿ ಕೌಂಟ್ ಆಗುತ್ತೆ, ಮೂರು ಸಲ ಆಗಿದೆ. ಮತ್ತೆ ಒಂದು ಸಲ ಲಾಕ್, ಸಿಂಗಲ್ ಕ್ರೋಶ ಫ್ರೆಂಡ್ಸ್. ಇಲ್ಲಿ ನಾಲ್ಕು ಸಲ ಆಗಿದೆ, ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಸ್ವಲ್ಪ ದಾರನ ಮೇಲೆತ್ತಿ ಒಂದು ರಿಂಗ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ರಿಂಗ್ ಬೀಡ್ನ ಇಟ್ಕೊಂಡಿರಬೇಕು. ಆ ರಿಂಗ್ ಒಳಗಡೆಯಿಂದ ನಾವು ನೆಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು. ಮತ್ತೆ ಲಾಕ್, ಲಾಕ್ ಆದಮೇಲೆ ಚೈನನ್ನು ಹಾಕ್ಕೊಳ್ಬೇಕು. ಒನ್ ಅಥವಾ ಟೂ ಚೈನ್ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು, ಅಥವಾ ಹಾಗೇನೆ ಕಂಬನ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಚೈನನ್ನು ಹಾಕ್ಕೊಳ್ತೀನಿ. ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮಾಡ್ಕೊಳ್ತೀನಿ, ಮತ್ತೆ ಎರಡು ಲೂಪಿಂದ ಒಂದು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಈ ರೀತಿ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ. ಒನ್ ಟೂ ತ್ರೀ, ತ್ರೀ ಚೈನ್ ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನಮಗೆ ಒಂದು ಪಿಕೌಟ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಆಗಲೇ ಗೊತ್ತಿದೆ ಪಿಕೌಟ್ ಹೇಗೆ ಮಾಡೋದು ಅಂತ. ತುಂಬಾ ಸಿಂಪಲ್ ಫ್ರೆಂಡ್ಸ್ ಇದು. ಆದಷ್ಟು ಬೇಗ ಈ ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು ಸಿಂಗಲ್ ಸ್ಟೆಪ್ಪೇ. ಈ ರೀತಿ ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ, ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ಬೇಕು. ಒನ್ ಟೂ ತ್ರೀ, ತ್ರೀ ಚೈನ್ ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು. ಎರಡು ಪಿಕೌಟ್ ಆಗಿದೆ. ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು, ರಿಂಗ್ ಒಳಗಡೆ ನೆಡಲ್ನ ಹಾಕಿ ದಾರನ ಮೇಲೆ ತಂದು ಎರಡರಿಂದ ಒಂದು ಮಾಡಬೇಕು. ಮತ್ತೆರಡು ಲೂಪ್ ಇರುತ್ತೆ ನೆಡಲ್ ಮೇಲೆ, ಅದರಿಂದನೂ ಕೂಡ ಒಂದು ಮಾಡಬೇಕು. ಕಂಬ ಆಯಿತು, ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು. ಮತ್ತು ನಾನಿಲ್ಲಿ ಅದೇ ಕಂಬದೊಳಗಡೆ ಅದನ್ನು ಲಾಕ್ ಮಾಡ್ತೀನಿ. ಈ ರೀತಿ ಲಾಕ್ ಮಾಡಿದಾಗ ನಮಗೊಂದು ಪಿಕೌಟ್ ಆಗುತ್ತೆ. ಅಲ್ಲಿ ತ್ರೀ ಪಿಕೌಟ್ ಆಗಿದೆ ಫ್ರೆಂಡ್ಸ್. ಇನ್ನು ಎರಡು ಪಿಕೌಟ್ಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಕಂಬನ ಮಾಡಿ ಎರಡರಿಂದ ಒಂದು ಮಾಡಬೇಕು, ಮತ್ತೆರಡರಿಂದ ಒಂದು ಮಾಡಬೇಕು. ಕಂಬ ಆಗಿದೆ, ಮತ್ತು ತ್ರೀ ಚೈನ್ನ ಹಾಕ್ಕೊಳ್ಬೇಕು. ಒನ್ ಟೂ ತ್ರೀ, ತ್ರೀ ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನಾಲ್ಕು ಪಿಕೌಟ್ ಆಗಿದೆ. ಅದೇ ರೀತಿ ನಾನಿಲ್ಲಿ ಮತ್ತೊಂದು ಪಿಕೌಟ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದು ಎಕ್ಸ್ಟ್ರಾ ದಾರನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಮತ್ತೊಂದು ಕಂಬನ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ದಾರನ ತಂದು ಎರಡರಿಂದ ಒಂದು, ಮತ್ತೆರಡು ಲೂಪಿಂದ ಒಂದು ಮಾಡಿ, ಅಂದರೆ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡ್ತೀನಿ. ಈ ರೀತಿ ನಾವು ಒಟ್ಟು ಐದು ಪಿಕೌಟ್ಗಳನ್ನ ಒಂದು ಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಾನು ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಈ ರೀತಿ ಮತ್ತೊಂದು ಕಂಬನ ಮಾಡಿ ಒಂದು ಚೈನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡ್ನ ತೋರಿಸಿದ್ನಲ್ವ, ಆ ಬೀಡ್ನ ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು, ಮತ್ತೊಂದು ಚೈನ್ ಹಾಕ್ಕೊಳ್ಬೇಕು ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು.
ಈ ರೀತಿ ಲಾಕ್ ಮಾಡಿ ಮತ್ತೆ ನಾವು 5 ಪಿಕೌಟ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ಸೈಡು ಕೂಡ 5 ಪಿಕೌಟ್ ಮಾಡಿದ್ವಲ್ಲ, ಸೊ ಅಲ್ಲೂ ಕೂಡ ನಾವು 5 ಪಿಕೌಟ್ಗಳನ್ನ ಫಿಲ್ ಮಾಡಬೇಕು. ಅದೇ ಕಂಬದೊಳಗಡೆ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಒಂದು ಸೈಡ್ 5 ಪಿಕೌಟ್ ಇದೆ, ಒಂದು ಬೀಡ್ ಮಧ್ಯದಲ್ಲಿದೆ. ಅದೇ ರೀತಿ ನಾವು ಆ ಸೈಡ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ಸೈಡು ಕೂಡ ನಾನು 5 ಪಿಕೌಟ್ನ ಮಾಡಿದ್ದೀನಿ. ನಂತರ ನಾನು ಒಂದು ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. 1 ಅಥವಾ 2 ಚೈನ್ ಹಾಕಿ ದಾರನ ಇದರೊಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಬೇಕು. ನಂತರ ನಾನು ಇದನ್ನು ಬಟ್ಟೆಗೆ ಲಾಕ್ ಮಾಡ್ತೀನಿ. ಈ ರೀತಿ ಅದ್ರ ಪಕ್ಕದಲ್ಲೇ, ಏನು ಸ್ಟಾರ್ಟಿಂಗ್ ಅಂದರೆ ಲಾಸ್ಟ್ ಸಿಂಗಲ್ ಕ್ರೋಷೆ ಇರುತ್ತಲ್ವ, ಅದ್ರ ಪಕ್ಕದಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಷೆಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಮತ್ತೆ 4 ಸಿಂಗಲ್ ಕ್ರೋಷೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ನಾವು ಪಕ್ಕದಲ್ಲೇ ನಾವು ಸಿಂಗಲ್ ಕ್ರೋಷೆನ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು 4 ಸಿಂಗಲ್ ಕ್ರೋಷೆನ ಮಾಡ್ಕೊಂಡಿದ್ದೀನಿ. ನಮಗೆ ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ. ನಂತರ ನಾನು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಸ್ಟಿಫಾಗಿ ಕೂರುತ್ತೆ ಫ್ರೆಂಡ್ಸ್. ಇದು ನಮಗೆ ಆ ಕಡೆ ಈ ಕಡೆ ಜರುಗಾಡಲ್ಲ. ಫ್ರೆಂಡ್ಸ್, ಇಲ್ಲಿ ನಮಗೆ ಸ್ವಲ್ಪ ಗೋಲ್ಡ್ ಕಾಣಿಸ್ತಿದೆಯಲ್ವ ರಿಂಗು, ಅದು ಕಾಣಿಸ್ಬಾರ್ದು ಅಂದರೆ ಏನು ಮಾಡಬೇಕು ಅಂತ ನಾನು ಮುಂದೆ ಇನ್ನೊಂದು ರಿಂಗ್ ಬೀಡಲ್ಲಿ ತೋರಿಸ್ತೀನಿ. ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಂಥದ್ದೇ ಬೀಡು ಅಂತೇನಿಲ್ಲ, ನೀವಿಲ್ಲಿ ಯಾವುದೇ ಫ್ಲವರ್ ಬೀಡಾಗಿರ್ಬೋದು, ನಿಮ್ಗೆ ಇಷ್ಟ ಬಂದಿದ್ದ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿ ಮತ್ತೆ ನಾನು 4 ಸಲ ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ತೀನಿ. ನಮಗೆ ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಮತ್ತೆ ನಾನು 4 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ನಾವೇನು ಲಾಕ್ ಮಾಡಿ ಇರ್ತೀವಲ್ಲ, ಲಾಕ್ ಇದೆಯಲ್ವಾ ಬೀಡ್ ಲಾಕು, ಅದ್ರ ಪಕ್ಕದಲ್ಲೇ ಮತ್ತೆ 3 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ನಿಮಗೆ ಸ್ವಲ್ಪ ಸ್ಪೇಸ್ ಬೇಕು ಅಂದರೆ ಇನ್ನೂ 2 ಅಥವಾ 3 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೋದು. ಮತ್ತೆ ಒಂದ್ಸಲ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಬೀಡನ್ನ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಮಧ್ಯದಲ್ಲಿ 4 ಸಲ ಅಥವಾ 5 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಲ್ವ, ಅಲ್ಲಿ ಬೇಕಿದ್ರೆ ನೀವು ಚೈನನ್ನು ಹಾಕಿ ಕುಚ್ಚಿಗೋಸ್ಕರ ಹಾಕ್ಕೊಳ್ಬೋದು. ನಾನು ಇಲ್ಲಿ ಕುಚ್ಚನ್ನು ಇನ್ಸರ್ಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಸಿಂಗಲ್ ಕ್ರೋಷನ ಫಿಲ್ ಮಾಡಿದ್ದೀನಿ. ಮತ್ತು ನಾನು 4 ಸಲ ಸಿಂಗಲ್ ಕ್ರೋಷನ ಮಾಡಿ ಒಂದು ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ರಿಂಗ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಆಗುತ್ತೆ. 2 ಲೂಪಿಂದ ಒಂದೇ ಸಲ ದಾರನ ಹೇಳ್ಕೊಂಡ್ರೆ ಅದು ನಮಗೆ ಲಾಕ್ ಆಗುತ್ತೆ. ಈ ರೀತಿ ರಿಂಗ್ ಲಾಕ್ ಆಗುತ್ತೆ. ಮತ್ತೆ ನಾನು ಒಂದು ಚೈನನ್ನು ಹಾಕ್ಕೊಳ್ತೀನಿ ಅಥವಾ 2 ಸಲ ಚೈನನ್ನು ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು 2 ಒಂದು ಮಾಡಿ ಮತ್ತೆ 2 ಒಂದು ಮಾಡ್ತೀನಿ. ಒಂದು ಕಂಬ ಆಯಿತು. ಫ್ರೆಂಡ್ಸ್, ನಾನು 2 ಚೈನನ್ನು ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗು ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿದ್ದೀನಿ. ನೀವು 1 ಅಥವಾ 2 ಸಲ ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನಾನು ಅದೇ ಕಂಬದೊಳಗಡೆ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಒಂದು ಪಿಕೌಟ್ ಆಗಿದೆ. ಮತ್ತೆ ನೆಡೆ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. ಅದೇ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಮತ್ತೊಂದು ಕಂಬನ ಮಾಡ್ಕೊಳ್ಬೇಕು. ಈ ರೀತಿ ಕಂಬನ ಮಾಡಿ 3 ಚೈನ್ನ ಹಾಕ್ಕೊಳ್ಬೇಕು. ಅದೇ ಕಂಬದೊಳಗಡೆ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇದೇ ರೀತಿ ನಾವು ಒಟ್ಟು ಒಂದು ಸೈಡು 5 ಪಿಕೌಟ್ನ ಮಾಡ್ಕೊಳ್ಬೇಕು. ಸೊ ಸ್ಟಾರ್ಟಿಂಗ್ ನಾವು ಎಷ್ಟು ಪಿಕೌಟ್ ಮಾಡ್ಕೊಂಡಿದ್ದೋ ಅಷ್ಟೇ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಪಿಕೌಟ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ನೋಡ್ತಿರ್ಬೋದು ನಾನು ಇಲ್ಲಿ 5 ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಒಂದು ಲಾಕ್ ಮಾಡಿ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ.
5 ಪಿಕಾಟ್ ಆದಮೇಲೆ ನಾವು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಬೇಕು, ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು. ಈ ರೀತಿ ನಾವು ಮತ್ತೆ ಆ ಸೈಡು ಕೂಡ 5 ಪಿಕಾಟ್ನ ಮಾಡ್ಕೊಳ್ಬೇಕಾಗುತ್ತೆ. ರೈಟ್ ಸೈಡಲ್ಲಿ ಎಷ್ಟು ಪಿಕಾಟ್ನ ಮಾಡಿದ್ದೇವೋ ಲೆಫ್ಟ್ ಸೈಡ್ ಅದೇ ರೀತಿ ಪಿಕಾಟ್ನ ಮಾಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 2 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಇಲ್ಲಿ ನಮಗೆ ಈ ರೀತಿ ಗೋಲ್ಡ್ ಬೀಡ್ ಕಾಣಿಸ್ಬಾರ್ದು ಅಂದರೆ ಎಕ್ಸ್ಟ್ರಾ ನಾವು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಾನು 2 ಸಲ ಸಿಂಗಲ್ ಕ್ರೋಷನ ಮಾಡಿದ್ದೀನಿ, 3 ಸಲ ಸಿಂಗಲ್ ಕ್ರೋಷ. ಫ್ರೆಂಡ್ಸ್ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾಗ್ಬೋದು ಅಲ್ಲಿ ಸಿಂಗಲ್ ಕ್ರೋಷಗಳಂತ. ಅದನ್ನು ನಾವು ಸ್ಟಾರ್ಟಿಂಗು ಅಂದರೆ 4 ಸಲ ನಾವು ಇಲ್ಲಿ ಸಿಂಗಲ್ ಕ್ರೋಷ ಮಾಡಿರ್ತೀವಲ್ಲ ಬಟ್ಟೆಗೆ, ಅದ್ರ ಪಕ್ಕದಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕು. ಜಾಸ್ತಿ ಗ್ಯಾಪ್ ಇಟ್ಟು ಲಾಕ್ ಮಾಡೋಕೆ ಹೋಗಬೇಡಿ. ಈ ರೀತಿ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 3 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಮತ್ತೆ 3 ಸಲ ಸಿಂಗಲ್ ಕ್ರೋಷ. ಫ್ರೆಂಡ್ಸ್ ತುಂಬಾ ಈಸಿ, ನೋಡಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ಹಾಕ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಈ ರೀತಿ ಮತ್ತೆ 3 ಸಲ, ಒಟ್ಟು 4 ಸಲ ಸಿಂಗಲ್ ಕ್ರೋಷನ ಮಾಡಿ ಮತ್ತೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಮಗೆ ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ. ಫ್ರೆಂಡ್ಸ್ ನೋಡ್ತಿರ್ಬೋದು, ನಮಗೆ ಮೊದಲನೇ ರಿಂಗ್ ಬೀಡಲ್ಲಿ ಗ್ಯಾಪ್ ಕಾಣಿಸ್ತಿದೆ, ಇಲ್ಲಿ ಅಷ್ಟೇನು ಕಾಣಿಸ್ತಿಲ್ಲ. ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇದೇ ರೀತಿ ನಾನು ಕಂಟಿನ್ಯೂ ಮಾಡಿ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಇಲ್ಲೂ ಕೂಡ ಲಾಕ್ ಮಾಡಿ ಅಂದರೆ 4 ಸಲ ಸಿಂಗಲ್ ಕ್ರೋಷನ ಮಾಡಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಸ್ಟಾರ್ಟಿಂಗ್ ಯಾವ ರೀತಿ ಹಾಕ್ಕೊಂಡಿದ್ದೋ ಅದೇ ರೀತಿಯಲ್ಲೂ ಕೂಡ ನಾನು ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿದಾಗ ನಮಗೆ ಅದೊಂದು ಸಿಂಗಲ್ ಕ್ರೋಷ ರೀತಿ ಆಗುತ್ತೆ. ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ, ಒಟ್ಟು 2 ಸಲ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ಈ ರೀತಿ 2 ಸಲ ಲಾಕ್ ಮಾಡಿದ್ದೀನಿ. ಈ ರೀತಿ ಡಿಸೈನ್ ಫಾರ್ಮ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು. ನಮಗೆ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಬ್ರೈಡಲ್ ಡಿಸೈನ್ ಹಾಕ್ಕೊಳ್ಬೋದು. ನಾನು ಇಲ್ಲಿ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ದಾರನ ಡ್ರಿಮ್ ಮಾಡ್ಕೊಳ್ಬೇಕು, ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ. ನೀಡಲ್ಲ ನಮ್ಮ ಸೈಡ್ ಎಳೆದ್ರೆ ಅದನ್ನು ಟೈಟಾಗಿ ಕೂರುತ್ತೆ. ಫ್ರೆಂಡ್ಸ್ ನಾನು ಇಲ್ಲಿ ಕುಚ್ಚಿಗೋಸ್ಕರ ಹಾಕ್ಕೊಂಡಿಲ್ಲ ಬಟ್ ಅದಕ್ಕೋಸ್ಕರ 2 ಬೀಡ್ನ ಇನ್ಸರ್ಟ್ ಮಾಡಿದ್ದೀನಿ. ನಾವು 2 ಬೀಡ್ ಮಧ್ಯೆ ಕುಚ್ಚನ್ನು ಕೂಡ ಹಾಕ್ಕೊಳ್ಬೋದು, ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಇದನ್ನು ನಮಗೆ ಒಂದೇ ಕಲರ್ ಸ್ಯಾರಿ ಇರುತ್ತಲ್ಲ ಕಾಟನ್ ಸ್ಯಾರಿಗಳು, ಈ ರೀತಿ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಿನಿಷಿಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ಇದು ಪ್ರೈಸ್ ಬಂದು ಇದಕ್ಕೆ ನಾವು 500 600 ಈ ರೀತಿಯೆಲ್ಲ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಟೆಸಲ್ಸ್ ಆ್ಯಡ್ ಮಾಡಿದರೆ ಇನ್ನೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಇದಕ್ಕೆ ನೋಡ್ತಿರ್ಬೋದು, ನಾನು ಇಲ್ಲಿ ಹಾಗೇ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ, ಇಲ್ಲಿ ಈ ರೀತಿ ಕಾಣಿಸುತ್ತೆ ನಮಗೆ. ಫ್ರೆಂಡ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.